Hello guys, ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಎಕ್ಸ್ಪರ್ಟ್ ಯೂಟ್ಯೂಬ್ ಚಾನಲ್. ಇಂಡಿಯಾ ವರ್ಸಸ್ ನ್ಯೂಜಿಲೆಂಡ್ ಟಿ ಟ್ವೆಂಟಿ ಸೀರೀಸ್ ಇದೀಗ ಕಂಪ್ಲೀಟ್ ಆಗಿದೆ. ಇನ್ನೇನು ನಮಗೆ ಅದು ಟೆಸ್ಟ್ ಸೀರೀಸ್ ಬಾಕಿದೆ ಅಷ್ಟೇ. ನೆನ್ನೆ ನಡೆದಂಥ ಪಂದ್ಯದಲ್ಲಿ ಸೂಪರ್ವಾಗಿತ್ತು ನಮ್ಮ ಟೀಮ್ ಇಂಡಿಯಾ. ಟೀಮ್ ಇಂಡಿಯಾ ಫೈನಲಿ ಪೇಟಿಎಂ ಟಿ ಟ್ವೆಂಟಿ ಐ ಟ್ರೋಫಿನ ಗೆದ್ದರು. ರೋಹಿತ್ ಶರ್ಮಾ ಕೈಯಲ್ಲಿ ಟ್ರೋಫಿ ಆಟಗಾರರಿಗೆ ಹಸ್ತಾಂತರ ಮಾಡಿದ್ರು. ಸೂಪರ್ವಾಗಿತ್ತು. ಹರ್ಷಲ್ ಪಟೇಲ್, ಅಕ್ಷರ್ ಪಟೇಲ್ ಎಲ್ಲರೂ ಕೂಡ ಸಖತ್ತಾಗಾಡಿದ್ರು. ಆದರೆ ಮೈನ್ ಥಿಂಗ್ ಇಲ್ಲಿ ಒಂದು ನೋಟಿಸ್ ಮಾಡಬೇಕು. ನೆನ್ನೆ ದೀಪಕ್ ಚಹರ್ ಒಂದು ಸಿಕ್ಸ್ನ ಬಾರಿಸಿದ್ರು. ದೀಪಕ್ ಚಹರ್ ಲಾಸ್ಟ್ ಓವರಲ್ಲಿ ಒಂದು ಶಾರ್ಟ್ ಬಾಲ್ಗೆ ಸಿಕ್ಸ್ನ ಬಾರಿಸಿದ್ರು. ರೋಹಿತ್ ಶರ್ಮಾ ಡಗೌಟಲ್ಲಿ ಕುತ್ಕೊಂಡು ಸೆಲ್ಯೂಟ್ ಹೊಡೆದ್ರು. ಗುರು ಯಾವ ಥರ ಹೊಡೆದೆ ಗುರು ಶಾರ್ಟು ಅಂತ. ನೆಕ್ಸ್ಟ್ ಲೆವೆಲಲ್ಲಿತ್ತು ಶಾರ್ಟು. ಹಂಗೆ ಅಲ್ಲೊಂದು ಸಿಕ್ಸ್ ಹೋಗಿದ ತಕ್ಷಣ ಹಂಗೆ ಡಗೌಟಿಗೆ ಝೂಮು. ಕ್ಯಾಪ್ಟನ್ ಹತ್ರ ರೋಹಿತ್ ಶರ್ಮಾ ಕಾಲ್ ಮೇಲೆ ಕಾಲು ಹಾಕೊಂಡು ಸೆಲ್ಯೂಟ್ನ ಹೊಡೆದ್ರು. ದೀಪಕ್ ಚಹರ್ ಅವರ ಬ್ಯಾಟಿಂಗ್ ನೋಡಿ, ಲಾಸ್ಟ್ ಓವರಲ್ಲಿ ಎಷ್ಟು ರನ್ಸ್ನ ಸ್ಕೋರ್ ಮಾಡಿದ್ರು ಟೀಮ್ ಇಂಡಿಯಾ ನೋಡಿದ್ರೆ 19 ವ್ಯಾಲ್ಯೂಯಬಲ್ ರನ್ಸ್ನ ಸ್ಕೋರ್ ಮಾಡ್ತಾರೆ. ಅದರಲ್ಲೂ ದೀಪಕ್ ಚಹರ್ ಅವರ ಒಂದು ಹಿಟ್ಟಿಂಗ್ ಇದೆಯಲ್ಲ, ಕ್ಲೀನ್ ಹಿಟ್ಟಿಂಗ್ ಅನ್ನಿಸ್ತು ನನಗೆ. ಸೂಪರ್ವಾಗಿ ಆಡಿದ್ರು ನೆನ್ನೆ, ಅದಕ್ಕೆ ರೋಹಿತ್ ಶರ್ಮಾ ಸೆಲ್ಯೂಟ್ ಕೂಡ ಮಾಡಿದ್ರು. ದೀಪಕ್ ಚಹರ್, ಹರ್ಷಲ್ ಪಟೇಲ್ ಇಬ್ಬರು ಕೂಡ ಒಂದು ಒಳ್ಳೆ ಕಾಂಟ್ರಿಬ್ಯೂಷನ್ನ ಕೊಟ್ಟರು. ಅದರಲ್ಲೇ ಗೊತ್ತಾಗುತ್ತೆ ಇವರಿಬ್ಬರು ನಮ್ಮ ಟೀಮ್ ಇಂಡಿಯಾದ ಪ್ರಮುಖ ಆಟಗಾರರು ಅಂತ. ವರ್ಲ್ಡ್ ಕಪ್ಪಲ್ಲಿ ಭುವನೇಶ್ವರ್ ಕುಮಾರ್ನ ಟ್ರೈ ಮಾಡಿದ್ರು, ಮೊಹಮ್ಮದ್ ಶಮಿನ ಟ್ರೈ ಮಾಡಿದ್ರು, ಇವರಿಬ್ಬರು ಹಾಕೊಂಡಿದ್ದೀರಾ. ಇನ್ನೂ ಕೂಡ ಸಖತ್ತಾಗಿರ್ತಾಯಿತ್ತು. 73 ರನ್ಸ್ಗಳಿಂದ ಬಿಗ್ ವಿಕ್ಟ್ರಿನ ಸಂಪಾದನೆ ಮಾಡಿದ್ರಿ ನಾವು ನ್ಯೂಜಿಲೆಂಡ್ ವಿರುದ್ಧ. ಒನ್ ಆಫ್ ದ ಬಿಗ್ಗೆಸ್ಟ್ ವಿನ್ ಆಗುತ್ತೆ ಟೀಮ್ ಇಂಡಿಯಾದು. ಇದೇ ಥರ ಟೀಮ್ ಇಂಡಿಯಾ ಆಡಲಿ, ಇನ್ನೂ ಹೆಚ್ಚು ಮ್ಯಾಚನ್ನು ಗೆಲ್ಲಿ ಅಂತ ಹೇಳ್ಬೋದು ಅಷ್ಟೇ. ನಾವು ನೀವಿನ್ನು ನಮ್ಮ ಟೆಲಿಗ್ರಾಮ್ ಚಾನಲ್ನ ಜಾಯ್ನ್ ಆಗಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ಜಾಯ್ನ್ ಆಗ್ತಾ ಬನ್ನಿ. ಟೆಲಿಗ್ರಾಮಲ್ಲೂ ನಿಮಗೆ ಅಪ್ಡೇಟ್ ಸಿಗ್ತಾನೆ ಇರುತ್ತೆ. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಇದೇ ಥರ ಸಪೋರ್ಟ್ ಮಾಡಿ.